ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಸರ್ ಏನಕ್ಕಾರೆ. ಇವಾಗ ಕೂಡ ವಿಡಿಯೋದಲ್ಲಿ ಅಲ್ಲಿಲ್ಲ ಫ್ಯಾನ್ಸ್ ಗಳು ನೋಡಿ ಅವ್ರನ್ನ ಸಮಯ ಫೀಲ್ ಮಾಡಿರ್ತಾರೆ, ತುಂಬಾ ಬಂದ್ ಬಿಡಬೇಕ, ಎಷ್ಟು ದಿವಸ ನಿಮ್ಮನ್ನ ಬಿಟ್ಟಿರೋದು ಬಾಸ್. ಈ ರೀತಿಯಾದಂತ ಒಂದು ಕನೆಕ್ಟಿವಿಟಿ ಅವರ ಅಭಿಮಾನಿಗಳಲ್ಲಿದೆ. ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಇಂಡಸ್ಟ್ರಿ ವ್ಯಕ್ತಿಯಾಗಿ, ಅಂತ ಹೀರೋ ಅಂತ ಜಾಗದಲ್ಲಿ ಈ ತರ ಸ್ಟ್ರೈಕ್ ಆದ್ರೆ ಇಂಡಸ್ಟ್ರಿಗಾಗ್ಲಿ ಅವರ ಅಭಿಮಾನಿಗಳಿಗಾಗ್ಲಿ ಎಷ್ಟು ಲಾಸ್ ಆಗ್ಬೋದು ಅಂತ. ಅಲ್ಲ, ತುಂಬ ದೊಡ್ಡ ಲಾಸ್ ಅಭಿಮಾನಿಗಳಿಗೆ. ಅಟ್ಲೀಸ್ಟು ಅವರು ಅವ್ರ ಎಮೋಷನ್ಸ್ನ ಹೊರಗಾಕ್ತಿದ್ದಾರೆ. ಇನ್ನೊಂದು ಮತ್ತೊಂದು ಕರೆಕ್ಟ್, ನನಗದು ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ಆದರೆ ಇಂಡಸ್ಟ್ರಿಗೆ ಅವರು ಅವ್ರು ಇವಾಗ ಇದ್ದಿದ್ರೆ ಈ ವರ್ಷ ಡೆವಿಲ್ ಸಿನಿಮಾ ಬಂದಿರೋದು, ಅದೊಂದು ಮಿನಿಮಮ್ ಅಂದರೆ ಒಂದು 100 ಕ್ರೋರ್ಸ್ ಒಂದು ರೊಟೇಷನ್ ಆಗುವಂಥದ್ದು ಒಂದು ಪ್ರಾಜೆಕ್ಟ್ಸ್ ಆಗುತ್ತೆ. ಯಾವುದೇ ಸೂಪರ್ ಸ್ಟಾರ್ಸ್ ಮಾಡಿದಾಗ ಮಾರ್ಕೆಟಲ್ಲಿ ಒಂದು 100 ಕೋಟಿ ಅಷ್ಟು ವಹಿವಾಟು ಆಗುವಂಥದ್ದು ಮನಿ ಫ್ಲೋ ಇರುತ್ತೆ. ಒಂದು ಕಾಟೇರ್ ಅಂತ ಒಂದು ಸಿನಿಮಾ ಆಗುತ್ತೆ ಅಂತಂದರೆ ಅಲ್ಲಿ ಒಂದಷ್ಟು ಒಂದು 100 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟು, ಅದರ ರಿಟರ್ನ್ಸು ಎಲ್ಲರಿಗೂ ರೊಟೇಷನ್ ಆದರೆ ಇಂಡಸ್ಟ್ರಿ ಹೆಲ್ತಿಯಾಗಿರುತ್ತೆ. ಸೊ ಈ ಸಿನಿಮಾ ಬಂದಿದ್ದರೂ ಹಾಗೆ ಆಗಿರೋದು, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ಸೊ ಇಂಡಸ್ಟ್ರಿ ಕೂಡ ಆ ಥರದ್ದು ನೋಡಿದಾಗ ಒಂದು ಖಂಡಿತವಾಗ್ಲೂ ಒಂದು ಚಿಕ್ಕ ಡ್ಯಾಮೇಜ್ ಅಂತೂ ಹಾಗೆ ಆಗಿದೆ ಅದು. ಆ್ಯಂಡ್ ನನಗೆ ಒಂದು ಡೈರೆಕ್ಟ್ರಾಗಿ ಅಥವಾ ಫ್ರೆಂಡಾಗಿ ತಮ್ಮನಾಗಿ ಇದೆಲ್ಲನೂ ನನಗೂ ಅಷ್ಟೇ. ಪ್ರತಿ ವರ್ಷ ಬರ್ತಾರೆ, ನಾನು ಸುಮಾರು ವರ್ಷಗಳಿಂದನು ನನ್ನ ಬರ್ಡೇಗೆ ಪ್ರತಿ ಸತಿನೂ ಅವ್ರ ಹತ್ರ ಹೋಗಿ ನಾನು ಅವ್ರನ್ನ ವಿಶ್ ಮಾಡಿ ಅವ್ರ ವಿಶ್ ತೊಗೊಂಡು ಬ್ಲೆಸ್ಸಿಂಗ್ಸ್ ತೊಗೊಂಡೇ ಬಂದಿದ್ದೀನಿ. ಅವರು ಅಷ್ಟೇ, ನನಗೆ ಅವತ್ತು ಮೀಟ್ ಮಾಡಿ ಯಾವಾಗಲೂ ಒಂದು ಕೇಕ್ ಕಟ್ ಮಾಡಿನೇ ಕಳಿಸಿರ್ತಾರೆ ಪ್ರತಿ ವರ್ಷನೂ. ಸೊ ಈ ವರ್ಷ ನಂಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅದೇ ಒಂದು ಫೀಲಿಂಗ್ ಇತ್ತು, ಸರಿ ಇಲ್ಲಿ ಇವಾಗ ನಾನು ಆರ್ ಆರ್ ನಗರ ಮನೆಗೆ ಹೋಗೋಕ್ಕಾಗಲ್ವಲ್ಲ, ಇವತ್ತು ಹೋಗಿ ಅಲ್ಲೊಂದು ವಿಶಸ್ ತೊಗೊಂಡ್ಬರೋಕ್ಕಾಗಲ್ವಲ್ಲ ಅನ್ನೋದೇ ಒಂದು ಚಿಕ್ಕದಿತ್ತು ನೋವು ನನಗೆ. ಸರಿ, ಅವ್ರು ಎಲ್ಲಿರ್ದಾರೋ ಅಲ್ಲಿಂದನೇ ಒಂದು ನಮ್ಮ ಮೇಲೆ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಪ್ರೇಯರ್ ಮಾಡ್ಕೊಂಡು ಸುಮ್ಮನೆ ಬಂದೆ ನಾನು ಅಷ್ಟೇ. ಆಲ್ರೆಡಿ 59 ಅನೌನ್ಸ್ ಮಾಡಿದ್ರಿ, ಸೊ ಆ ಗ್ಯಾಪಲ್ಲಿ 50 ಒಳ್ಳೆ ಸಿನಿಮಾ ಕೂಡ ನಡೀತಾ ಇತ್ತು. ಅದಾದ್ಮೇಲೆ ಯಾವಾಗ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಆ ಒಂದು ಸಿನಿಮಾನ, ಸಿಂಧೂರ ಲಕ್ಷ್ಮಣ? ಅಲ್ಲ, ಅದಿದ್ದಿದೆ ಹಾಗೆ 56 ನಾವು ಕಾಟೇರ ಮಾಡಿದ್ದು, 57 ಅವ್ರು ಡೆವಿಲ್ ಅನೌನ್ಸ್ ಆಯಿತು, ಕೊನೆಗೆ ಅದಾದಮೇಲೆ 58 ಒಂದು ಪಿಕ್ಚರ್ ಪ್ರಾಜೆಕ್ಟ್ ಯಾವುದೋ ಸರ್ದು ಇತ್ತು. ಸೊ ಅದಾದಮೇಲೆ ನಮ್ಮದು ಅನ್ನೋದು. ಸೊ ಆಲ್ಮೋಸ್ಟ್ 2025 ಯಾವಾಗ ಅದೆರಡು ಪ್ರಾಜೆಕ್ಟ್ ಮುಗಿಸ್ಕೊಂಬರೋಷ್ಟರಲ್ಲಿ ಒಂದು ನಮ್ಮದು ಅಂತಿತ್ತು. ಸೊ ಅದಂತೂ ಕ್ಲಾರಿಟಿ ಇತ್ತು ನಮಗೆ, ಎರಡು ಪ್ರಾಜೆಕ್ಟ್ ಮುಗಿಸ್ಕೊಂಬರ್ತಾರೆ ಅಂತ. ಅವ್ರ ಮಧ್ಯದಲ್ಲಿ ನಮಗೂ ಅದು ಹೇಳಿದ್ರು, ನೀನು ಮಾಡೋ ಒಂದು ಪಿಕ್ಚರ್ ಮಾಡೋಂಗಿದ್ರೆ ಮಾಡೋ ಏನಾರು ಇತ್ತು ಅಂದರೆ ಅಂತ. ಬಟ್ ನಾವು ಸಿಂಧು ಲಕ್ಷ್ಮಣ ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ, ನಮಗೆ ಅದ್ರ ಮೇಲೆ ಟೈಮ್ ಕೊಡಬೇಕು ಅನ್ನೋದಕ್ಕೋಸ್ಕರ ಅವಾಗ ಸ್ಕ್ರಿಪ್ಟ್ ವರ್ಕ್ ಶುರು ಮಾಡಿದ್ವಿ ನಾವು. ಸೊ ಹಾಗಾಗಿ ಅದು 59 ಆಸ್ ಇಟ್ ಈಸ್ ಹಾಗೆ ನಮ್ಮ ತಲೆಯಲ್ಲಿ ಹಾಗೆ ಇತ್ತು. ಆಫ್ಟರ್ ಕಾಟ್ಯಾರ ತುಂಬಾ ಪ್ರೊಡ್ಯೂಸರ್ಗಳು ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಅನ್ನುವಂಥ ವಿಚಾರ ಇದೆ ಸರ್, ದರ್ಶನ್ ಸರ್ ಕಾಂಬಿನೇಷನಲ್ಲಿ? ಹೌದು, ನನಗೆ ಅವ್ರ ಬರ್ಡೇ ಟೈಮಲ್ಲಿ ಹಾಗೆ ಇತ್ತು ಅದು. ಅವ್ರ ಬರ್ಡೇ ಟೈಮಲ್ಲಿ ಸುಮಾರು ಜನ ಪ್ರೊಡ್ಯೂಸರ್ಸ್ ನನ್ನ ಅಪ್ರೋಚ್ ಮಾಡಿದರು. ಅಂದರೆ ನನಗೆ ಕೇಳಿದಾಗ ಒಂದೇ ಹೇಳ್ತಿದ್ದೆ, ನೀವು ಬಾಸ್ನ ಕೇಳಿ ಅವ್ರು ಹೆಂಗೆ ಡಿಸಿಷನ್ ತೊಗೊತಾರೆ ಅದನ್ನೇ ಅಂತಲೇ ಹೇಳ್ತಾ ಇದ್ದೆ ನಾನು ಯಾವಾಗಲೂ. ಸೊ ಅವ್ರಿಗಿದ್ದಂಥ ಒಂದು 13-14 ಜನ ಪ್ರೊಡ್ಯೂಸರ್ಸ್ ಲೈನಪ್ಪಲ್ಲಿ ಇದ್ರು, ಅದ್ರಲ್ಲಿ ಸುಮಾರು ಜನ ತರುಣ ನಿಮ್ಮ ಕಾಂಬಿನೇಷನ್ ಮಾಡೋಣ ಅಂತಲೇ ಸಾರಿ ಕೇಳಿದರು. ಸಾರ್ ಕೂಡ ಒಂದು 2-3 ಜನಕ್ಕೆ ಹಂಗೆ ತಮ್ಮಷ್ಟು ತಮ್ಮಷ್ಟು ಎಷ್ಟು ಜನ ಅವನ ಹೆಸರು ಹೇಳಿ ತೊಗೊಂಬರ್ತೀರಿ, ಒಂದು ಬೇರೆ ಪಿಕ್ಚರ್ ಮಾಡೋದು ಬೇಡವಾ, ಏ ನಾನು ಒಬ್ಬಂದೇ ಮಾಡ್ತಾ ಇರ್ತಾನೆ ಅಂತಲೂ ಅವಾಗ ರೇಗಿಸಿದ್ರು ಅವರು. ಸೊ ಆ ಥರದೊಂದು ಒಂದು ಎಮೋಷನ್ ಬಾಂಡಿಂಗು ನಮ್ದೆಲ್ಲನೂ. ಇನ್ನು ಮುಂದೆ ಯಾವಾಗ ಬರ್ತಾರೆ ಅಲ್ಲಿವರೆಗೂ ನಾವು ವೇಟಿಂಗ್ ಅಲ್ಲಿ ಇದ್ದೀವಿ ಅಷ್ಟೇ. ಕತ್ತಲಸದ ಬೆಳಕು ಬರುವ ಹಾಗೆ ಆ ಒಂದು ಪ್ರೊಸೆಸ್ ಎಲ್ಲ ಮುಗಿದು ಈಗ ಬೇಲ್ ಅನ್ನುವಂಥ ನಿರೀಕ್ಷೆಯಲ್ಲಿ ಒಂದು ವಿಚಾರಣೆ ನಡೀತಾ ಇದೆ. ಅದರ ಜೊತೆಗೆ ಖ್ಯಾತ ವಕೀಲರು ಶ್ರೀ ನಾಗೇಶ್ ಕೂಡ ಎಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ತರುಣ್ ಸುಧೀರ್ ಅವರು. ನಾನು ಫಸ್ಟ್ ಡೇ 1 ಇಂದ ಅದೇ ಹೇಳ್ತೀನಿ, ನನ್ನ ಡೇ 1 ಇಂದ ನನ್ನ ಮನಸ್ಸಲ್ಲಿ ಅವ್ರದ್ದು ಮಿನಿಮಲ್ ಇನ್ವಾಲ್ವ್ಮೆಂಟ್ ಇದರಲ್ಲಿರುತ್ತೆ, ಅವ್ರು ಹೊರಗಡೆ ಬರ್ತಾರೆ, ಅವ್ರು ಕ್ಲೀನಾಗಿ ಹೊರಗಡೆ ಬರ್ತಾರೆ ಅನ್ನೋದೇ ನನ್ನ ಒಂದು ಮನಸ್ಸಿನ ಒಂದು ಬಿಲೀಫ್ ಅದು. ಸೊ ಇವಾಗ ಅಂತ ದೊಡ್ಡ ಅಡ್ವೊಕೇಟ್ ಬಂದು ಅವರು ಅದು ಕರೆಕ್ಟಾಗಿ ಅದೇ ಥರದ ಒಂದು ರಿಸಲ್ಟ್ಸ್ ಕೊಡ್ತಾ ಇರೋದ್ರಿಂದ ನಮ್ಗೆ ಇನ್ನೊಂಚೂರು ಪಾಸಿಟಿವ್, ಹೌದು ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಅವರು ನಿರಪರಾಧಿ ಅಂತಲೇ ಆಚೆ ಬರ್ತಾರೆ ಅನ್ನೋ ಒಂದು ಹೋಪು, ಅದೇ ಒಂದು ನಂಬಿಕೆನಲ್ಲೇ ನಾವು ಟ್ರಾವೆಲ್ ಆಗ್ತಾ ಇದ್ದೀವಿ. ತುಂಬಾ ಪಾಸಿಟಿವ್ ಆಗಿ ತುಂಬಾ ಪಾಯಿಂಟ್ ಟು ಪಾಯಿಂಟ್ ಅವರ ವಾದ ಮಾಡ್ತಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಬೈಲ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆ ನಿಮ್ಮಲ್ಲೇ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳಲ್ಲೂ ಕೂಡ ಇರುವಂತದ್ದು ಸರ್. ಹೌದು, ಖಂಡಿತವಲ್ಲ, ಯಾಕಂದ್ರೆ ನಾಗೇಶ್ ಸರ್ ಅಷ್ಟು ದೊಡ್ಡ ವಕೀಲರು, ಅವರಂತ ಕೇಸ್ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ಯಾಕ್ಟ್ಸ್ ಇದೆಯಲ್ಲ, ಇಲ್ಲಿವರೆಗೂ ನಾವಾಗಿರಲಿ ಯಾರಾಗಲಿ ಮಾತಾಡ್ತಾ ಇರೋದು ಅಂತೆ ಕಂತೆಗಳ ಬಗ್ಗೆನೇ ಮಾತಾಡಿದ್ದಾರೆ, ಎಲ್ಲರೂ ಊಹಾಪೋಹಗಳ ಬಗ್ಗೆನೇ ಮಾತಾಡಿದ್ದಾರೆ. ಇವಾಗ ನಡೀತಾ ಇದೆಯಲ್ಲ, ಇದು ರಿಯಲ್, ಇದು ಫ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನಾಗೇಶ್ ಸರ್ 100% ಏನು ಫ್ಯಾಕ್ಟ್ಸ್ ಇದೆ, ಅದರದ್ದು ವಾಸ್ತವಾಂಶ ಏನಿದೆ, ಅದನ್ನು ಅಲ್ಲಿ ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ಕೋರ್ಟು ಒಂದು ಐ ಥಿಂಕ್ ವಿಲ್ ಟೇಕ್ ಅ ರೈಟ್ ಡಿಸಿಷನ್ ಅಂತ ಅನ್ಸುತ್ತೆ.